ದಿಢೀರ್ ದೆಹಲಿಗೆ ಹೊರಟಿದ್ದಕ್ಕೆ ಡಿಕೆಶಿ ಸಿದ್ದು ಕಾಂಗ್ರೆಸ್ ಮೂರನೇ ಪಟ್ಟಿ ಬಿಡುಗಡೆ ಯಾವಾಗ ಐವತ್ತೆಂಟು ಕ್ಷೇತ್ರ ಕಗ್ಗಟ್ಟು ಫೈನಲ್ ಮಾಡ್ತಾರ ಸಿದ್ದು ಡಿಕೆಶಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಶ್ ಕಾಂಗ್ರೆಸ್ನ ಎರಡು ಪಟ್ಟಿ ಬಿಡುಗಡೆ ಆಗಿದೆ ಒಂದ್ ಪಟ್ಟಿ ಮೊದಲನೇ ಪಟ್ಟಿ ನೂರ ಇಪ್ಪತ್ನಾಲ್ಕು ಎರಡನೇ ಪಟ್ಟಿ ನಲವತ್ ಎರಡು ಆದರೆ ಎರಡನೇ ಪಟ್ಟಿ ಬಿಡುಗಡೆ ಆದ ಮೇಲೆ ಕಾಂಗ್ರೆಸ್ನಲ್ಲಿ ಬಂಡಾಯ ಬಾವುಟ ಜೋರಾಗಿ ನೆತ್ತಾಕ್ತು ನಲವತ್ತೆರಡು ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಮೂವತ್ತು ಕ್ಷೇತ್ರಗಳು ದೊಡ್ಡ ಮಟ್ಟದಲ್ಲಿ ಬಂಡಾಯ ಜೋರಾಯಿತು ಸಾಕಷ್ಟು ಮಂದಿ ಕಾಂಗ್ರೆಸನ್ನು ಬಿಟ್ಟು ಬಿ ಜೆ ಪಿ ಜೆ ಡಿ ಎಸ್ ಕಡೆ ಮುಖ ಮಾಡಿದ್ರು ಸೊ ಎಷ್ಟೇ ಆದರೂ ಕೂಡ ಈಗಲೂ ಕೂಡ ಬಂಡಾಯವನ್ನು ತಣ್ಣಗಡೆ ತಣ್ಣಗೆ ಮಾಡೋಕ್ಕೆ ಇಲ್ಲ ಕಾಂಗ್ರೆಸ್ ನಾಯಕರಿಗೆ ಈ ನಡುವೆ ಬಿ ಜೆ ಪಿ ಪಟ್ಟಿ ಯಾವುದೇ ಕ್ಷಣದಲ್ಲೂ ಬಿಡುಗಡೆ ಆಗಬಹುದು ಈ ಲೆಕ್ಕಾಚಾರವಾಗಿ ಮೂರನೇ ಪಟ್ಟಿಯನ್ನು ಯಾವಾಗ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಕುತೂಹಲ ಒಂದು ರೀತಿ ಗೊಂದಲ ಆತಂಕ ಕಾಂಗ್ರೆಸ್ಗೆ ಇದೆ ಮತ್ತೆ ಉಳಿದಿರ್ತಕ್ಕಂಥ ಐವತ್ತೆಂಟು ಕ್ಷೇತ್ರದಲ್ಲಿ ಪಟ್ಟಿ ಬಿಡುಗಡೆ ಮಾಡಬೇಕು ಅಂದ್ರೆ ಮತ್ತಷ್ಟು ಅಳದು ತೂಗಿ ಮಾಡಬೇಕಾದ ಅನಿವಾರ್ಯತೆ ಇದೆ ಮತ್ತೆ ಬಂಡಾಯ ಜಾಸ್ತಿ ಆದ್ರೆ ಕಷ್ಟ ಆಗ್ಬೋದು ಚುನಾವಣೆಗೆ ಅಂತ ಸೊ ಬಿ ಜೆ ಪಿ ಪಟ್ಟಿ ಆದ ಮೇಲೆ ಅವರು ಪಟ್ಟಿಯನ್ನು ಬಿಡುಗಡೆ ಮಾಡಬಹುದು ಆದರೆ ದೆಹಲಿಗೆ ಹೋಗುವಂಥ ಟೂರ್ ಇರಲಿಲ್ಲ ಶಿವ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಕೆಲವೊಂದಿಷ್ಟು ಎರಡು ದಿನ ಕಾರ್ಯಕ್ರಮ ಹಾಕ್ಕೊಂಡಿದ್ದು ಬೇರೆ ಬೇರೆ ಕಾರ್ಯಕ್ರಮ ಶೃಂಗೇರಿಗೆ ಹೋಗಿದ್ರು ಅಲ್ಲಿಂದ ಅವರು ಧರ್ಮಸ್ಥಳಕ್ಕೆ ಹೋಗಬೇಕಾಗಿತ್ತು ಬಟ್ ಧರ್ಮಸ್ಥಳ ಟೂರ್ ಕ್ಯಾನ್ಸಲ್ ಮಾಡಿಕೊಂಡು ದಿಢೀರ್ ದೆಹಲಿಗೆ ಹೋದ್ರು ಒಂದು ಕಡೆ ಬಿ ಜೆ ಪಿಯ ಕಿತ್ತಾಟ ಟಿಕೆಟ್ ಫೈಟ್ ನಡೀತಾ ಇದೆ ಅವ್ರಿಗೆನೆ ಇನ್ನೂ ಒಮ್ಮತ ಬರೋಕ್ಕಾಗಿಲ್ಲ ಜಗಳ ಆಗ್ತಾನೆ ಇದೆ ಯಾವಾಗ ಬಂತು ಆಗ್ತಾನೆ ಹತ್ತನೇ ತಾರೀಕು ಮುಗಿತಾ ಬಂತು ಸೊ ಇನ್ನೂ ಇಲ್ಲ ಸೊ ಕಾಂಗ್ರೆಸ್ನ ಮೂರನೇ ಪಟ್ಟಿ ಬೇರೆ ಎರಡನೇ ಪಟ್ಟಿಗೆ ಸುಸ್ತು ಬಿದ್ದೋಗಿದ್ದಾರೆ ಕಾಂಗ್ರೆಸ್ನವರು ನಲವತ್ತೆರಡಲ್ಲಿ ಮೂವತ್ತು ಚಿಲ್ಲರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಂಡಾಯ 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 ಮೂರನೇ ಪಟ್ಟಿಗೆ ಈಗ ಡೆಲ್ಲಿ ಫ್ಲೈಟ್ ಆತವ್ರೆ ಹ್ಮ್ ಯಾವ್ದು ಬಿಜೆಪಿ ಆದ್ಮೇಲೆ ಬಿಡುವಂತ ಲೆಕ್ಕಾಚಾರ ಅವ್ರದ್ದು ಬಿಜೆಪಿ ನೋಡಿ ಬಂಡಾಯ ಜಾಸ್ತಿ ಆದ್ರೆ ನೆಪಾಲ್ ಬಿಟ್ಬಿಡ್ತಾರೆ ಇವ್ರನ್ನು ಅವ್ರದ್ದು ಜೋರ ಮನೆ ಬೆಂಕಿ ಉರಿಬೇಕಾದ್ರೆ ಇವ್ರ ಮನೆ ಸಣ್ಣದ ಗುರಿತದೆಲ್ಲ ಕಾಣಲ್ಲ ಹ್ಮ್ ಬಿಜೆಪಿಯ ಬಂಟ್ ಬಂಡಾಯದ ಬೆಂಕಿ ಜೋರ ಗುರಿಯತೆ ಅದು ಉರಿ ಬೇಕಾದ್ರೆ ಇವ್ರ ಸಣ್ಣದ್ ಲೆಕ್ಕಕ್ಕೆ ಬರಲ್ಲ ಲೆಕ್ಕಕ್ಕೆ ಬರಲ್ಲ ಅಂತ ಆಗ ಬಿಡ್ತಾರಲ್ಲ ಉಳಿದ್ರೆ ಐವತ್ತೆಂಟು ಏನಾದ್ರು ಮಾಡೋಣ ಅಂತ ಚಾನ್ಸ್ ಕಡೆದಲ್ಲ ಹದಿನೈದು ದಿನ ಆದ್ಮೇಲೆ ಬಂಡಾಯ ತಂಡಾಯ ಆಗತ್ತೆ ಬೇಕಿಲ್ಲ ಇನ್ನ ಒಂದ್ ಬಂಡಾಯ ಮುಗ್ದು ಹೋಗುತ್ತೆ ಬಂಡಾಯ ಇದೇನು ಸಮಸ್ಯೆ ಇಲ್ಲ ನಡೆಯುತ್ತೆ ಕಾಂಗ್ರೆಸ್ ಇದೇನು ದೊಡ್ಡ ವಿಚಾರ ಅಲ್ಲ ಆದ್ರೆ ಐವತ್ತೆಂಟು ಇವರೇ ಇವರೇ ನೀನೇ ಸಾಕಿದ ಗಣಿ ಅಂತ ಹೇಳಲ್ವೇ ಡಿ ಕೆ ಶಿವಕುಮಾರ್ ಸಾಕದ್ ಗಣಿ ಸಿದ್ದರಾಮಯ್ಯ ಸಾಕ ಗಣಿ ಒಂದ್ ಗಣಿಗೆ ಅವಕಾಶ ಐತೆ ಇಲ್ಲಿ ಮೂರ್ ಮೂರ್ ನಾಲ್ಕ್ ನಾಲ್ಕ್ ಗಣಿ ಸಾಕೋರ್ ಇವ್ರು ಅವು ಇವ್ರು ಕುಕ್ತವ್ ಈಗ ಅಷ್ಟೇ ಕುಕ್ತವೆ ಕುಕ್ತವೆ ಅಷ್ಟೇ ಅದು ಬೈದಲ್ಲಿ ಹಿಂಗ್ ಆಟಾಡ್ತಾವ್ರೆ ಬಿಡ್ತಾರೆ ಏನ್ ದೊಡ್ಡ ಮಟ್ಟ ಕುತೂಹಲ ಏನಾರ ಐತೆನಾ ಅಲ್ಲ ಇನ್ನು ಐವತ್ತೆಂಟು ಕ್ಷೇತ್ರದಲ್ಲಿ ಬಿಜೆಪಿ ಇಂದ ಏನಾದ್ರು ಬಂಡಾಯ ಆದ್ರೆ ಅಲ್ಲಿಂದ ಸೆಳೆ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಊರಿರೋದ್ನೇ ತಡ್ಕೊಳಕ್ ಆಯ್ತಲ್ಲ ಇನ್ನು ಉಳಿದೋದಲ್ಲಿ ಕರ್ಕೊಂಡ್ ಬೆಂಕಿ ಹಾಕದ್ರೆ ಅವರು ಕರ್ಕೊಂಡ್ರಲ್ಲ ಕೆಲವೊಂದು ಕ್ಷೇತ್ರದಲ್ಲಿ ಅದೇ ಬಂಡಾಯ ಆ ಮಟ್ಟಿಗೆ ಫೋರ್ಸ್ ಏನಿಲ್ಲ ಹ್ಮ್ ಟಿ ಸೋಮಶೇಖರ್ ಬರ್ತಾರೆ ಅಂತಿದ್ರು ಅಲ್ಗೆ ಬಾಲರಾಜ್ ಗೌಡ್ ಕೊಟ್ರು ಗೋಪಾಲಯ್ಯ ಬರ್ತಾರೆ ಅಂತಿದ್ರು ಕೇಶವ ಮೂರ್ತಿ ಕೊಟ್ರು ಸೊ ಹಿಂಗೆ ಈ ಕೆಆರ್ ಪುರಮು ಬರ್ತಾರೆ ಈಗ ಅವ್ರೆ ಅಲ್ಲಿ ಬಿಜೆಪಿಯಲ್ಲಿ ಇದೆ ಇನ್ಯಾರು ಅಷ್ಟು ದೊಡ್ಡ ದೊಡ್ಡ ನಾಯಕ ಯಾರು ಇಲ್ಲ ಇನ್ನ ನೋಡದಲ್ಲಿ ಯೋಗೇಶ್ವರ್ ಭತ್ತೇನ್ ಕಾಯ್ತಾವ್ರೆ ಅಕಸ್ಮಾತ್ ಏನಾದ್ರು ಯಡಿಯೂರಪ್ಪ ಅವರ ಪಟ್ಟಿಗೆ ಕೆಲವೊಂದಿಷ್ಟು ಮಂದಿಗೆ ಓಕೆ ಮಾಡಲಿಲ್ಲ ಬಿಜೆಪಿ ಅಂದ್ರೆ ಅಲ್ಲೊಂದು ಪ್ರಯತ್ನ ಮಾಡಬಹುದು ಲೆಕ್ಕಾಚಾರ ಇದೆ ಕಾಂಗ್ರೆಸ್ನ ತೂಗಿ ನೋಡ್ತಾ ಪಟ್ಟಿಗೆ ಇದ್ದೇ ಒಳ್ಳೆ ಎಷ್ಟು ಕಿರ್ಯ ನಿಮ್ಮ ಪ್ರಕಾರ ಕಾಂಗ್ರೆಸ್ ಈ ಬಾರಿ ಎಷ್ಟು ಸೀಟ್ ಅನ್ನ ಗೆಲ್ಲಬಹುದು ಅದೇ ರೀತಿ ಬಿಜೆಪಿ ಎಷ್ಟು ಸ್ಥಾನವನ್ನ ಗೆಲ್ಲಬಹುದು ಜೆಡಿಎಸ್ ಎಷ್ಟು ಸ್ಥಾನವನ್ನ ಗೆಲ್ಲಬಹುದು ಮುಂದಿನ ಸರ್ಕಾರ ಯಾವ ಪಕ್ಷ ಸರ್ಕಾರ ಸರ್ಕಾರ ಮಾಡುತ್ತೆ ಯಾರು ಮುಂದಿನ ಮುಖ್ಯಮಂತ್ರಿ ಆಗ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ಜೊತೆಗೆ ಕರ್ನಾಟಕ ಟಿವಿಯ ಕಳಕಳಿ ಯೋಗ್ಯರು ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕಬೇಡಿ ಯಾರು ನಿಮ್ಮ ಕ್ಷೇತ್ರದಲ್ಲಿ ಯೋಗ್ಯ ಅಭ್ಯರ್ಥಿಗಳಿದ್ದಾರೆ ಪಾರ್ಟಿ ಜಾತಿ ಮತವನ್ನು ಹೊರತುಪಡಿಸಿ ಅಭ್ಯರ್ಥಿ ಆಧಾರದ ಮೇಲೆ ಮತ ಹಾಕಿ ಪಕ್ಷ ಒಳ್ಳೇದು ಅಂತ ಕ್ಯಾಂಡಿಡೇಟ್ ಸರಿ ಇಲ್ಲಾಂದರೆ ಓಟ್ ಹಾಕೋರ ವೇಸ್ಟು ಪಕ್ಷದ ನಾಯಕ ಸರಿ ಅವನೇ ಅಂತ ಅಂದ್ಬಿಟ್ಟು ಅದು ನೋಡಿ ಈ ಕ್ಯಾಂಡಿಡೆಟ್ ಸರಿ ಅಂದರೆ ಓಟ್ ಹಾಕೋಕ್ಕಾಗಲ್ಲ ಸೊ ಹಾಗಾಗಿ ಅಭ್ಯರ್ಥಿಗಳ ಆಧಾರದ ಮೇಲೆ ಮತವನ್ನು ಹಾಕಿ ಪಕ್ಷಗಳ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಮತ ಹಾಕಬೇಡಿ ಮಲ್ಲಿ ಎಲ್ಲ ಅಯೋಗ್ಯರ ರ ಏನ್ ಮಾಡ್ಲಿ ಅಂತ ಅನ್ಕೋಬೇಡಿ ಆದ್ರೆ ಓಟ್ ಹಾಕಿ ನೋಟಾಗಾರ ಹಾಕಿ ಹ್ಮ್ ಓಟ್ ಅಂತೂ ಮಿಸ್ ಮತದಾನ ಮಾಡಿ ಮತ ಮಾರಾಟ ಮಾಡ್ಕೋಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ